ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಅವ್ರಿಗೇನಪ್ಪಾ ಅಂದರೆ ಉಚಿತವಾಗಿ ಟೂಲ್ ಕಿಟ್ನ ವಿತರಣೆ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಹಾಗಾಗಿ ಯಾರ್ಯಾರು ನೋಂದಾಯಿತ ಕಟ್ಟಡ ಕಾರ್ಮಿಕರವರಲ್ಲೂ ಕೂಡ ಉಚಿತವಾಗಿ ಟೂಲ್ ಕಿಟ್ ಸಿಗುತ್ತೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ತಪ್ಪದೆ ಅದನ್ನು ಸ್ಕಿಪ್ ಮಾಡದೆ ಕೊನೆರೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನೋಡಿ ಫ್ರೆಂಡ್ಸ್, ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿದ್ದರಪ್ಪ ಅಂದರೆ ಅವರಿಗೆ ತುಂಬಾ ಉಪಯೋಗವಾದಂಥ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಟೂಲ್ ಕಿಟ್ ವಿತರಣೆ ಕೂಡ ಒಂದಾಗಿದೆ. ಸೊ ಅವ್ರಿಗೇನಪ್ಪ ಅಂದ್ರೆ ಅವ್ರ ಶ್ರಮ ಸಾಮರ್ಥ್ಯವನ್ನು ಹೆಲ್ಪ್ ಮಾಡೋಕ್ಕೋಸ್ಕರ ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಶ್ರಮ ಸಾಮರ್ಥ್ಯ ಅಂತ 20,000 ರೂಪಾಯಿ ಕೂಡ ಅವ್ರ ಟೂಲ್ ಕಿಟ್ನ ಪಡೆಯುವಂಥ ಒಂದು ಯೋಜನೆ ಕೂಡ ಇದಾಗಿದೆ. ಸೊ ಇದಕ್ಕಾಗಿ 100 ಕೋಟಿ ರೂಪಾಯಿಯನ್ನು ಕೂಡ ನಾವು ಮೀಸಲಿಟ್ಟಿದ್ದೀವಿ ಅಂತೇಳಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಶಿವರಾಮ ಹೆಬ್ಬಾರ್, ಕಾರ್ಮಿಕ ಸಚಿವರಾಗಿರ್ತ ಕರ್ನಾಟಕ ರಾಜ್ಯ ಸರ್ಕಾರದವರು ಕೂಡ ಮಾಹಿತಿ ಬಿಟ್ಟುಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಮತ್ತು ಏನು ಅನ್ನೋದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಕಾರ್ಮಿಕ ಸಚಿವರಂತ ಆರ್ಮಲ್ ಶಿವರಾಮ್ ಹೆಬ್ಬಾರ್ ಅವರು ಏನಪ್ಪ ಅಂದ್ರೆ ಒಂದು ಮೀಟಿಂಗ್ನ ಮಾಡಿಕೊಂಡ್ರು, ಬಜೆಟ್ ಪೂರ್ವವಾದಂಥ ಒಂದು ಮೀಟಿಂಗ್ನ. ಆ ಮೀಟಿಂಗ್ನಲ್ಲಿ ಏನು ಡಿಸ್ಕಸ್ ಮಾಡಿದ್ದಾರೆ ಅಂದರೆ, ಸೊ ಉಚಿತವಾಗಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಟೂಲ್ ಕಿಟ್ಗೆ 100 ಕೋಟಿ ರೂಪಾಯಿನ ನಾವು ತೆಗೆದಿಟ್ಟಿದ್ದೀವಿ. ಕಾರ್ಮಿಕರ ಮಕ್ಕಳ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ 70 ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದೀವಿ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಹಾಗೆ ಅದ್ರ ಜೊತೆಗೆ ಏನಪ್ಪ ಅಂದರೆ 28 ಲಕ್ಷ ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿದ್ದರು. ಸೊ ಅವರಿಗೆ ಕಲ್ಯಾಣಕ್ಕಾಗಿ 19 ಯೋಜನೆಗಳು ಕೂಡ ಜಾರಿಗೆ ಇದ್ದಾವೆ. ಅದರಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ವಿತರಣೆಗೋಸ್ಕರ 100 ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದು ಅವನು ಕೂಡ ನಾವು ನೀಡ್ತೀವಿ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಕಾರ್ಮಿಕರ ಮಕ್ಕಳ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೂಡ ಏನಪ್ಪ ಅಂದರೆ 70 ಕೋಟಿ ರೂಪಾಯಿನ ನಾವು ಮೀಸಲಿಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರೆ. ಯಶವಂತಪುರದ ಒಂದು ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಬಜೆಟ್ ಪೂರ್ವಂಥ ಒಂದು ಸಭೆಯನ್ನು ಕೂಡ ಅವರು ಡಿಸ್ಕಸ್ ಮಾಡಿಕೊಂಡ್ರೆ ಅದ್ರಲ್ಲಿ ಏನಪ್ಪ ಅಂದರೆ 100 ಕೋಟಿ ರೂಪಾಯಿ ಮೊತ್ತದ ಟೂಲ್ ಕಿಟ್ನ ನೀಡಲಾಗುವುದು 2022-23 ಸಾಲಿನ ಬಜೆಟ್ನಲ್ಲಿ ಎಲ್ಲ ವಿದ್ಯಾರ್ಥಿ ಹಾಗೆ ಎಲ್ಲ ಶ್ರಮಿಕ ವರ್ಗದವರಿಗೆ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಸೊ 28,94,389 ಕಾರ್ಮಿಕರು ನೋಂದಣಿಯಾಗಿದ್ದು, ಸೊ ಅವರ ಯೋಜನೆಗೋಸ್ಕರ 19 ಕಲ್ಯಾಣ ಯೋಜನೆಗಳನ್ನು ಕೂಡ ಜಾರಿಗೆ ತರಲಾಗಿ. ಅದರಲ್ಲಿ ಸ್ವ ಉದ್ಯೋಗ ಕೈಗೊಳ್ಳಲಿಕ್ಕೆ ಹೊಲಿಗೆ ಯಂತ್ರಕ್ಕೆ ನೀಡೋದು ಒಂದು ಯೋಜನೆ ಆಗಿತ್ತು. 15 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀವಿ ಎಂಬ ಯೋಜನೆ ಕೂಡ ಭರವಸೆನೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಶಿಶುಪಾಲನಾ ಕೇಂದ್ರಕ್ಕೆ 50 ಕೋಟಿ ರೂಪಾಯಿ ಮತ್ತು ಅದರ ಜೊತೆಗೆ ಕಾರ್ಮಿಕ ಮಕ್ಕಳ ಸ್ಪರ್ಧಾತ್ಮಕ ಪರೀಕ್ಷೆಗೆ 70 ಕೋಟಿ ರೂಪಾಯಿನ ಕೂಡ ನಾವು ತೆಗೆದಿಟ್ಟಿದ್ದೀವಿ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರು ಇದ್ದಾರೆ ಸೊ ಅವರೆಲ್ಲರೂ ಕೂಡ ಏನಪ್ಪ ಅಂದರೆ ಅದನ್ನು ಯೂಸ್ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಶಿಶುಪಾಲನಾ ಕೇಂದ್ರಕ್ಕೆ 50 ಕೋಟಿ ರೂಪಾಯಿ ಕೂಡ ಮೀಸಲಿಟ್ಟಿದ್ದಾರೆ. ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಿ ವಲಸೆ ಹೋಗಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಏನಪ್ಪ ಅಂದರೆ ಹೆಲ್ಪ್ ಮಾಡಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು ಸೊ ಅವ್ರು ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ನೋಂದಾಯಿತ ಕಟ್ಟಡ ಕಾರ್ಮಿಕರು ಇದ್ದಾರೆ ಅವರೆಲ್ಲರೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಕಾರ್ಮಿಕ ಸಚಿವರಿಂದ ಬಜೆಟ್ ಪೂರ್ವಂಥ ಸಭೆಯಲ್ಲಿ ಡಿಸ್ಕಸ್ನ ಮಾಡಿಕೊಂಡು 2022-23 ಸಾಲಿನ ನೋಡಿ ಬಜೆಟ್ ಪೂರ್ವ ಸಭೆ ನಡೆಸಿ ನೋಂದಾಯಿತ ರಾಜ್ಯ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಗೆ 28.94 ಲಕ್ಷ ಕಾರ್ಮಿಕರಿಗೆ ವಿವಿಧ ಯೋಜನೆಗಳಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ 100 ಕೋಟಿ ರೂಪಾಯಿನ ಕೂಡ ನಾವು ಈ ಸರಿ ಬಜೆಟ್ನಲ್ಲಿ ತೆಗೆದಿಟ್ಟಿದ್ವಿ. ಹಾಗಾಗಿ ಆ 100 ಕೋಟಿ ರೂಪಾಯಲ್ಲಿ ನಾವು ಏನಪ್ಪ ಅಂದರೆ 70 ಕೋಟಿ ರೂಪಾಯಿ ಅವ್ರ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಖರ್ಚು ಮಾಡ್ತೀವಿ. ಉಳಿದಂಥ 100 ಕೋಟಿ ರೂಪಾಯಿಗಳನ್ನ ಏನಪ್ಪ ಅಂದರೆ ನಾವು ಸೊ ಟೂಲ್ ಕಿಟ್ ವಿತರಣೆ ಮಾಡೋಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಅಂತ ಕ್ಲಿಯರ್ ಕಟ್ಟಾಗಿ ಅವ್ರು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಪ್ಪ ಅಂದರೆ ಡಿಸ್ಕಸ್ ಮಾಡೋಂಥ ಒಂದು ಯೋಜನೆ ಆಗಿತ್ತು. ಸೊ ಹಾಗಾಗಿ ಎಲ್ಲ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕೂಡ ಖುಷಿ ವಿಷಯ ಅಂತಲೇ ಕೂಡ ತಿಳಿಸ್ಕೊಡ್ಬೋದು ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ನೋಂದಾಯಿತ ಕಟ್ಟಡ ಕಾರ್ಮಿಕರಿದ್ದರೆ ಅವರೆಲ್ಲರೂ ಕೂಡ ಇದರ ಸೌಲಭ್ಯವನ್ನು ಕೂಡ ಪಡ್ಕೋಬೋದು ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಭಾಳ ತುಂಬಾ ವೆರಿ ಇಂಪಾರ್ಟೆಂಟ್ ಇದು ಕಟ್ಟಡ ಕಾರ್ಮಿಕರ ಟೂಲ್ ಕಿಟ್ನ ನೀಡುವಂಥ ಒಂದು ಯೋಜನೆ ಆಗಿತ್ತು. ಸೊ ಎಲ್ಲರೂ ಕೂಡ ಇದು ಯೂಸ್ ಮಾಡ್ಕೊಳ್ಳಿ. ಇದು ಕನ್ನಡಪ್ರಭ ನ್ಯೂಸ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಒಂದು ಪೇಪರ್ ಒಂದು ಕಟಿಂಗ್ಸ್ ಆಗಿದ್ದು. ಸೊ ಇದರಲ್ಲಿ ಮಾಹಿತಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಕೋತೀರಿ ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇವಾಗ ಇದರಿಂದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.